ನೋಡಿ ಫ್ರೆಂಡ್ಸ್, ನಮಗೆ ಇಲ್ಲಿ ಒಂದು ಹದವಾದಂತ ಒಂದು ಅನಾನಸ್ ಸಿಕ್ಕಿದೆ. ನಮ್ಮಲ್ಲಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿದೆ ಅಂತ ಹೇಳಿದ್ರೆ, ಈ ಅನಾನಸಿನಿಂದ ಒಂದು ಮೆಣಸ್ಕಾಯಿ ಮಾಡೋದನ್ನು ತೋರಿಸಿಕೊಡಿ, ಮೆಣಸ್ಕಾಯಿ ಮಾಡೋದು ತೋರಿಸಿಕೊಡಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರೆ. ಹಾಗೆ ಇವತ್ತು ನಾನು ಮೆಣಸ್ಕಾಯಿ ಮಾಡೋದು ಹೇಗೆ ಅಂತೇಳಿ ತೋರಿಸಿ ಕೊಡ್ತಾ ಇದ್ದೇನೆ. ನಾನು ಇವತ್ತು ಉಡುಪಿ ಶೈಲಿಯಲ್ಲ, ಉಡುಪಿ ಕಡೆಯಲ್ಲೆಲ್ಲ ಮಾಡುವಂತಹ ಒಂದು ರೀತಿಯ ಮೆಣಸ್ಕಾಯಿಯನ್ನು ಇವತ್ತು ನಿಮಗೆ ತೋರಿಸಿ ಕೊಡ್ತಾ ಇರೋದು. ಹೇಗೆ ಮಾಡೋದು ಅಂತೇಳಿ ನೋಡುವ. ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ವೆದ್ರಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ನ್ಭಟ್ ಚಾನೆಲ್. ಫ್ರೆಂಡ್ಸ್, ನಾನು ಇವತ್ತೊಂದು 10 ಜನರಿಗೆ ಆಗುವಷ್ಟು ಮೆಣಸ್ಕಾಯಿ ಮಾಡ್ತಾ ಇದ್ದೇನೆ. ನೋಡಿ, ಇದು ಇಲ್ಲಿ ಹದವಾದ ಹಣ್ಣು ಅಂದರೆ, ಈಗ ನೋಡಿ ಸಾಧಾರಣ ಹಣ್ಣಾಗಿದೆ ಅಷ್ಟೇ. ಈ ರೀತಿಯಾಗಿ ಹಣ್ಣಾದರೆ ಮೆಣಸ್ಕಾಯಿ ಒಳ್ಳೇದಾಗ್ತದೆ. ಬರೀ ಕಾಯಿ ಬೇಡ, ಇನ್ನು ಇದರ ಎಲ್ಲ ಕ್ಲೀನ್ ಮಾಡಿಕೊಳ್ಳುವ, ಇದರ ಸಿಪ್ಪೆ ಮತ್ತು ಮುಳ್ಳೆಲ್ಲ ತೆಗೆದುಕೊಳ್ಬೇಕು. ನೋಡಿ, ನನಗೆ ಕೊರೆದುಕೊಳ್ಳುವ ಮೊದಲಿಗೆ. ನಮಗೆ ಇದರ ಈ ಭಾಗವನ್ನು ತೆಗೆದ್ರೆ ಈ ರೀತಿಯಾಗಿ ಇಟ್ಟು ಇದರ ಸಿಪ್ಪೆ ತೆಗಿಲಿಕ್ಕೆ ಸುಲಭ ಆಗ್ತದೆ. ಇದರ ಮುಳ್ಳೆಲ್ಲ ಸಿಕ್ಕಿದ್ರುಂಟಲ್ಲ, ಮೆಣಸ್ಕಾಯಿಗೆ ಅಷ್ಟು ಒಳ್ಳೇದಾಗುವುದಿಲ್ಲ, ಹಾಗಾಗಿ ಕೂಡುವಷ್ಟು ತೆಗೆದುಕೊಳ್ಳುದು. ಈ ರೀತಿಯಾಗಿ ತೆಗೆದುಕೊಳ್ಳಿಕ್ಕೆ ಆಗ್ತದೆ. ನೋಡಿ, ಹೀಗೆ ತೆಗೆದ್ರುಂಟಲ್ಲ, ನಮಗೆ ಪೈನಾಪಲ್ ಎಲ್ಲ ಜಾಸ್ತಿ ಹಾಳಾಗುವುದಿಲ್ಲ. ಈ ರೀತಿಯಾಗಿ ಸ್ವಲ್ಪ ಅಡ್ಡಕ್ಕೆ ತೆಗೆದುಕೊಂಡ್ರೆ ಆಯಿತು, ಹೀಗೆ ಎದ್ದು ಬರ್ತದೆ. ನೋಡಿ, ಈಗ ಮುಳ್ಳು ಮಾತ್ರ ನೋಡಿ, ಹೀಗೆ ನೋಡಿ ಫ್ರೆಂಡ್ಸ್, ಇದರ ಮುಳ್ಳೆಲ್ಲ ತೆಗೆದು ಈ ರೀತಿಯಾಗಿ ಮಾಡಿಕೊಂಡಿದ್ದೇನೆ. ಇನ್ನೀಗ ಇದನ್ನು ಕಟ್ ಮಾಡಬೇಕು ಈ ರೀತಿಯಾಗಿ. ನೋಡಿ, ಇದರ ಗೂಂಜನ್ನೊಂದು ತೆಗೆದುಕೊಳ್ಳುವ. ಈ ಗೂಂಜನ್ ಉಂಟಲ್ಲ, ಇದನ್ನು ನಮಗೆ ತಿನ್ಬೋದು, ಒಳ್ಳೇದಾಗ್ತದೆ. ಮೆಣಸ್ಕಾಯಿಗೆ ಯಾವತ್ತು ಸಣ್ಣ ಸಣ್ಣ ಉದ್ದ ಉದ್ದ ತುಂಡುಗಳಾಗಬೇಕು ಈ ರೀತಿಯಾಗಿ. ನೋಡಿ, ಹೀಗೆ ಗೆರೆ ಎಳೆದು ಇದನ್ನು ಇನ್ನೂ ಸಣ್ಣ ತುಂಡು ತುಂಡು ಮಾಡಿದರೆ ಆಯಿತು. ನೋಡಿ, ಹೋಳುಗಳು ಈ ರೀತಿಯಾಗಿ ನೋಡಿ, ಚಿಕ್ಕ ಚಿಕ್ಕದು ಉದ್ದ ಉದ್ದ ಹೋಳುಗಳು. ಈ ಅನಾನಸನ್ನು ಉಂಟಲ್ಲ, ಒಂದು ಗ್ಲಾಸಿನಷ್ಟು ನೀರು ಹಾಕಿ ನಾನು ಇದನ್ನು ಬೇಯಲಿಕ್ಕೆ ಇಡ್ತೇನೆ. ಜಾಸ್ತಿ ನೀರೆಲ್ಲ ಹಾಕೋದು ಬೇಡ, ಅನಾನಸ್ ಹೇಗಾದರೂ ನೀರು ಬಿಟ್ಟಿತ್ತು. ಮತ್ತು ಮೆಣಸ್ಕಾಯಿ ಅಂತ ಹೇಳುವಾಗ ಕೂಡ ಸ್ವಲ್ಪ ಮಂದ ಮಂದವಾಗಿಯೇ ಬೇಕಲ್ಲ, ಹಾಗಾಗಿ ಇದೀಗ ಬೇಯಲಿಕ್ಕಿಡುವ ಉಪ್ಪು ಬೆಲ್ಲ ಏನು ಹಾಕಲಿಲ್ಲ ನಾನು. ಅನಾನಸ್ ಹೇಗಾದರೂ ಹುಳಿ ಇರ್ತದೆ, ಹಾಗಾಗಿ ಹುಳಿ ಹಾಕೋದು ಬೇಡ. ಉಪ್ಪು ಮತ್ತು ಬೆಲ್ಲವನ್ನು ಅನಾನಸ್ ಸ್ವಲ್ಪ ಬಾಡಲಿ, ಬಾಡಿದ ಮೇಲೆ ಹಾಕುವ, ಇಲ್ಲದ್ರೆ ಅದು ಬೇಯೋದಿಲ್ಲ. ಮತ್ತು ದೊಡ್ಡ ಬೇಯೋದು ಅಂತ ಏನಿಲ್ಲ, ಅನಾನಸ್ ಸ್ವಲ್ಪ ಬಾಡಿದಾಗ ಆಗಲಿ, ಮತ್ತೆ ನೋಡುವ ಏನು ಹಾಕೋದಾದರೂ ಕೂಡ. ಅನಾನಸ್ ಬೇಯುವತ್ತಲ್ಲಿ ನಾವು ಇದಕ್ಕೆ ಬೇಕಾಗುವ ಮಸಾಲೆ ಮಾಡುವ. ಮೆಣಸ್ಕಾಯಿಗೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಎಳ್ಳು. ಎಳ್ಳನ್ನು ಎಣ್ಣೆ ಎಲ್ಲ ಹಾಕದೆ ಹಾಗೆ ಹುರಿಯುವಂಥದ್ದು, ಅಂದರೆ ಡ್ರೈ ರೋಸ್ಟ್ ಮಾಡುವಂಥದ್ದು. ಇಲ್ಲಿಗೆ ನಾನೊಂದು 7 ಚಮಚದಷ್ಟು ಎಳ್ಳನ್ನು ತಗೊಂಡಿದ್ದೇನೆ. ಇದನ್ನೀಗ ಹಾಗೆ ಎಣ್ಣೆ ಎಲ್ಲ ಏನು ಹಾಕಲಿಲ್ಲ, ಹಾಗೆ ರೋಸ್ಟ್ ಮಾಡಿ ಹುರಿದುಕೊಳ್ಳುವಂಥದ್ದು. ಚಟಪಟ ಸಿಡಿತದೆ, ಅಲ್ಲಿವರೆಗೆ ಹುರಿದು ಬಂದರೆ ಸಾಕು. ನೀವು ಇಲ್ಲಿ ನಾನಿಲ್ಲಿ ಕಪ್ಪು ಎಳ್ಳು ತಗೊಂಡಿದ್ದೇನೆ, ನೀವು ಅದೀಗ ಬಿಳಿ ಎಳ್ಳು ಬೇಕಾದ್ರೆ ತಗೊಳ್ಬೋದು, ಯಾವ ಎಳ್ಳು ಬೇಕಾದ್ರೆ ತಗೊಳ್ಬೋದು. ಎಳ್ಳನ್ನು ಹುರಿಯುವಾಗ ಮಧ್ಯಮ ಬೆಂಕಿಯಲ್ಲಿ ಇಟ್ಟುಕೊಂಡು ಹುರಿದ್ರೆ ಸಾಕು, ಜಾಸ್ತಿ ದೊಡ್ಡ ಬೆಂಕಿಯಲ್ಲಿ ಹುರಿಯೋದು ಬೇಡ. ನೋಡಿ, ಇಲ್ಲಿ ಈಗ ಎಳ್ಳು ಹುರಿದಾಗುವಾಗ ಚಟಪಟ ಅಂತೇಳಿ ಸಿಡಿತ ಉಂಟಲ್ಲ, ನೋಡಿ ಮೇಲೆ ಕಾಣ್ಬೋದು, ಒಂದೊಂದು ಸಿಡಿತದೆ ನೋಡಿ. ಹೀಗೆ ಸಿಡಿಯಾಗ ಆದರೆ ಇದನ್ನು ಸಾಕು, ಇದನ್ನು ತೆಗೆದುಕೊಳ್ಬೋದು. ಇನ್ನು ನೋಡಿ, ಎಳ್ಳನ್ನೊಂದು ತಟ್ಟೆಗೆ ಹಾಕಿಡ್ತಾ ಇದ್ದೇನೆ. ನೋಡಿ, ಇನ್ನೀಗ ಇದೇ ಬಾಣಲೆಯಲ್ಲಿ ನಮಗೆ ಒಂದು 3 ಚಮಚದಷ್ಟು ತೆಂಗಿನೆಣ್ಣೆ ಹಾಕಿ, ಒಂದು 3 ಚಮಚದಷ್ಟು ಕಡಲೆಬೇಳೆ, ಮತ್ತು ಒಂದು 5-6 ಕುಮಟೆ ಮೆಣಸನ್ನು ತಗೊಂಡಿದ್ದೇನೆ. ಇದನ್ನೀಗ ಹುರಿದುಕೊಳ್ಬೇಕು. ನೋಡಿ, ಇನ್ನೀಗ ಕಡಲೆಬೇಳೆ ಮತ್ತು ಮೆಣಸನ್ನು ಎರಡನ್ನು ಕೂಡ ಒಟ್ಟಿಗೆ ಹಾಕಿ ಹುರಿದುಕೊಳ್ತೇನೆ. ಮೆಣಸು ಉಬ್ಬಿ ಬರುವಲ್ಲಿವರೆಗೆ ಹುರಿದುಕೊಂಡ್ರೆ ಸಾಕು, ಸಣ್ಣ ಬೆಂಕಿಯಲ್ಲಿ ಇಟ್ಟುಕೊಂಡೇ ಹುರಿದುಕೊಳ್ಳಿ. ಈ ಮೆಣಸ್ಕಾಯಿ ಉಂಟಲ್ಲ, ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ. ನಾನು ಇವತ್ತು ಇಲ್ಲಿ ಉಡುಪಿ ಶೈಲಿಯಲ್ಲಿ ಮಾಡೋ ಕಾರಣ ಕಡಲೆಬೇಳೆ ಹಾಕಿ ಮಾಡ್ತಾ ಇರುವಂಥದ್ದು. ನಮ್ಮ ಕಡೆ ಎಲ್ಲ ಉದ್ದಿನ ಬೇಳೆ ಹಾಕಿ ಕೂಡ ಮಾಡ್ತಾರೆ. ಇದು ನೋಡಿ, ಈಗ ಮೆಣಸೆಲ್ಲ ಸರಿಯಾಗಿ ಉಬ್ಬಿ ಬಂತು, ಕಡಲೆಬೇಳೆ ಕೂಡ ಸರಿಯಾಗಿ ಹುರಿದಾಗಿದೆ, ಬಣ್ಣ ಕೂಡ ಬದಲಾಗುವ ಗೊತ್ತಾಗ್ತದೆ. ಇಷ್ಟಾದರೂ ಹಾಕಿ ಇನ್ನೀಗ ಇದನ್ನು ತೆಗೆದು ಬಿಡ್ತೇನೆ. ನೋಡಿ, ಒಂದು 1/2 ಗಂಟೆ ಆಯ್ತಿದೆ ಒಲೆಯಲ್ಲಿಟ್ಟು, ಇದೀಗ ಬಾಡಿದೆ ನೋಡಿ, ಈ ರೀತಿಯಾಗಿ ಆಗಿದೆ. ಮತ್ತು ನೀರು ಕೂಡ ಕಡಿಮೆ ಆಗಿದೆ. ಮೊದಲಿಗೆ ನನಗೆ ಇದಕ್ಕೆ ಕೊಚ್ಚಿಟ್ಟಂತಹ ಹಸಿಮೆಣಸು ಹಾಕ್ತಾ ಇದ್ದೇನೆ, 2 ಹಸಿಮೆಣಸು ತಗೊಂಡಿದ್ದೆ, ಸಣ್ಣಕ್ಕೆ ಉರುಟುರುಟಾಗಿ ಕೊಚ್ಚಿಕೊಂಡಿದ್ದೇನೆ. ಇನ್ನೀಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಬೆಲ್ಲ ಹಾಕ್ಲಿಕ್ಕೆ ಉಂಟು, ಬೆಲ್ಲ ಕೂಡ ಒಂದು 3 ತುಂಡು ತಗೊಂಡಿದ್ದೇನೆ, ಇದನ್ನು ಹಾಕ್ತೇನೆ. ಉಪ್ಪು ಮತ್ತು ಬೆಲ್ಲ ಸ್ವಲ್ಪ ಬಲವಾಗಿ ಬೇಕಾಗ್ತದೆ, ಸ್ವಲ್ಪ ಜಾಸ್ತಿ ಬೇಕು, ಅನಾನಸು ಹುಳಿ ಅಲ್ಲ ಹಾಗಾಗಿ. ಮತ್ತು ಇನ್ನೊಂದು 1/2 ಚಮಚದಷ್ಟು ಅರಸಿನ ಹುಡಿ ಕೂಡ ಹಾಕಿಕೊಳ್ತೇನೆ. ಇನ್ನು ಇದನ್ನು ಸರಿಯಾಗಿ ಬೆರೆಸಿ, ಇದನ್ನೀಗ ಸರಿಯಾಗಿ ಕುದಿಲಿ, ಉಪ್ಪು ಬೆಲ್ಲ ಎಲ್ಲ ಸರಿಯಾಗಿ ಹಿಡಿಬೇಕು ಅನಾನಸಿಗೆ. 10 ಜನಕ್ಕಿರುವ ಮೆಣಸ್ಕಾಯಿ ಆಗುವಾಗ ಒಂದು ಕಡಿ ಕಾಯಿ ಕೂಡ ಇರಲಿ ಕೆರೆದುಕೊಳ್ಳುವ.
ಇನ್ನು ಇದನ್ನೆಲ್ಲ ನಮಗೆ ಕಡಿದು ತಗೊಂಡು ಬರಬೇಕು. ಹುರಿದಿಟ್ಟಂತ ಎಳ್ಳು ಮತ್ತೆ ಮೆಣಸು ಮತ್ತು ಕಡಲೆಬೇಳೆ ಹಾಗೆ ಕರೆದಿಟ್ಟಂತ ಅರ್ಧ ಗಡಿಕಾಯಿ ಸ್ವಲ್ಪ ಸೆಟ್ ಎದ್ದು ಅಂತ, ಹಾಗಾಗಿ ನಾನು ಈ ರೀತಿಯಾಗಿ ಚಿಕ್ಕಾಗೆ ಕಟ್ ಮಾಡಿ ಇಟ್ಟಿದ್ದೇನೆ. ಇನ್ನೇ ಇದನ್ನೆಲ್ಲ ನುಣ್ಣಾಗೆ ಕಡಿದು ತಗೊಂಡು ಬರೋದು. ಇದನ್ನು ಬೇಕಾದಷ್ಟು ನೀರು ಸೇರಿಸಿಕೊಂಡು ಒಳ್ಳೆ ನುಣ್ಣಾಗೆ ಕಡಿದುಕೊಳ್ಬೇಕು. ಒಳ್ಳೆ ನುಣ್ಣಾಗಾದರೆ ಒಳ್ಳೆ ರುಚಿಯಾಗಿರ್ತದೆ ಮೆಣಸ್ಕಾಯಿ ಕೂಡ. ನೋಡಿ ಈಗ ಮಸಾಲೆಯನ್ನು ಚೆನ್ನಾಗಿ ಕಡಿದು ತಗೊಂಡು ಬಂದಿದ್ದೇನೆ ನುಣ್ಣಾಗೆ. ಇದು ಸ್ವಲ್ಪ ಬಣ್ಣ ಕಡಿಮೆ ಉಂಟು, ಬಣ್ಣದು ಮೆಣಸಿನ ಗುಣ ತೊಂದರೆ ಇಲ್ಲ, ಆದರೂ ಕೂಡ ರುಚಿಗೆ ಅಂತ ವ್ಯತ್ಯಾಸ ಬರೋದಿಲ್ಲ. ಸರಿಯಾಗಿ ಬೇರಿಸಿದಕ್ಕೆ ಹಾಕಿಕೊಳ್ಳೋದು. ಇನ್ನು ಇಲ್ಲಿಗೆ ಇದು ಚೆನ್ನಾಗಿ ಕುದೀತಾ ಉಂಟು, ಅದಕ್ಕೀಗ ಈ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ. ಜಾಸ್ತಿ ನೀರೆಲ್ಲ ಇಲ್ಲ ನೋಡಿ. ನೋಡಿ ಇದನ್ನು ಚೆನ್ನಾಗಿ ಬೆರೆಸಿಕೊಂಡ್ರೆ ಆಯಿತು. ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ. ಅಂದರೆ ಇದು ಮಂದ ಬರ್ತದೆ, ಕಡಲೆಬೇಳೆಲ್ಲ ಹಾಕಿದ್ದಲ್ಲ, ಹಾಗಾಗಿ ಇದಿನ್ನು ಸರಿಯಾಗಿ ಕುದಿಲಿ. ಕುದಿದ ಮೇಲೆ ಇದನ್ನು ಇಳಿಸಿಕೊಳ್ಬೋದು. ಮೆಣಸ್ಕಾಯೆಲ್ಲ ಚೆನ್ನಾಗಿ ಕುದಿಲಿಕ್ಕೆ ಶುರು ಆಯಿತು, ಇಷ್ಟಾದರೆ ಸಾಕು. ಇನ್ನೀಗ ಇದನ್ನು ಇಳಿಸ್ತಾ ಇದ್ದೇನೆ. ಫ್ರೈ ಮಾಡೋಕ್ಕೊಂದು ಒಗ್ಗರಣೆ, ಒಗ್ಗರಣೆಗೆ ಸಾಸಿವೆ ಮೆಣಸು ಬೇವು ಸೊಪ್ಪು ಮಾತ್ರ ಹಾಕಿದ್ದು. ಇನ್ನು ಈ ಮೆಣಸ್ಕಾಯಿಯ ರುಚಿ ಹೆಚ್ಚಿಸ್ಲಿಕ್ಕೆ ಬೇಕಾಗಿ ಈ ಶೇಂಗಾ ಕಡಲೆ ಉಂಟಲ್ಲ, ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಊಟಕ್ಕಾಗುವಾಗ ಎಣ್ಣೆ ಹಾಕಿ ಸ್ವಲ್ಪ ಹುರಿದು ಹಾಕಿದ್ರುಂಟಲ್ಲ ಎಡೆಡೆಯಲ್ಲಿ ಸಿಗುವ ಒಳ್ಳೆ ರುಚಿ ಆಗ್ತದೆ. ಕರುಕುರು ಅಂತೇಳಿ ಸಿಗಬೇಕು ಮಾತ್ರ. ಒಂದು 3 ಚಮಚ ಎಣ್ಣೆ ಹಾಕಿ ನಾನು ಒಂದು ಹುರಿದು ಹಾಕ್ತೇನೆ. ಈಗ ನೋಡಿ ಹುರಿದ ಕಡಲೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ನೋಡಿ ಇದನ್ನೊಂದು ಚೆನ್ನಾಗಿ ಬೆರೆಸಿಕೊಳ್ಳುವ. ಎಂಥ ಪರಿಮಳ ನೋಡಿ ಫ್ರೆಂಡ್ಸ್. ನಮ್ಮ ಉಡುಪಿ ಶೈಲಿಯ ಮೆಣಸ್ಕಾಯಿ ರೆಡಿ ಆಯಿತು. ಹಾಗೆ ಇದರ ಪರಿಮಳ ಒಳ್ಳೆ ಗಮ್ಮತ್ತುಂಟಾಯ್ತಾ. ಮತ್ತು ಚಪಾತಿಗೆ ಅನ್ನಕ್ಕೆ ಹೀಗಿರೋದಕ್ಕೆಲ್ಲ ಈ ಮೆಣಸ್ಕಾಯಿ ತುಂಬ ರುಚಿಯಾಗಿರ್ತದೆ. ಕಡಲೆಲ್ಲ ಹುರಿದು ಹಾಕಿದಲ್ಲ, ಎಡೆಯಲ್ಲಿ ಕರ್ಕುರು ಅಂತೇಳಿ ಸಿಗುವಾಗ ತುಂಬ ರುಚಿಯಾಗಿರ್ತದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಕೂಡ ಇದನ್ನೊಮ್ಮೆ ಮಾಡಿ ನೋಡಿ. ಹಾಗೆ ನಮ್ಮ ಬಟ್ಟೆನಭಟ್ ಚಾನಲ್ನ ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ನಡೆಯಲ್ಲಿ ಸಿಗ್ತೇನೆ. ನಮಸ್ಕಾರ.